ಆಗ ಹೆರಿಗೆ ಆದಮೇಲೆ ಚೀಲಿ ಸಮೇತವ ಬಂದ್ಬಿಟ್ರು. ಚೀಲಿ ಸಮೇತಾಗಿ ಬಂದ್ಬಿಟ್ಟಿದ್ದೆ. ಏನಾಯ್ತು ಅಂದಿರ ಅವ್ರನ್ನ, ಕೈ ಕಾಲೆಲ್ಲ ಚೊಟ್ಟೆ, ಚೀಲ ಅಳಿದ್ರು, ಅಳಿದ್ಮೇಲೆ ಕೈ ಕಾಲೆಲ್ಲ ಚೊಟ್ಟೆ, ಕತ್ತು ಈ ಕಡೆ ದುಂಡು, ಭಗವಂತನ ಸ್ವರೂಪ ಬರೀ ಕಪ್ಪು, ಭಗವಂತನ ಸ್ವರೂಪನೇ ಬಂದರು. ಆಗಲ್ಲ ಅವ್ರಿಗೆ ಚೀಲ ಅಳಿದ್ಬಿಟ್ಟು ಎಲ್ಲ ನಮಸ್ಕಾರ ಮಾಡಿ, ಆಗ ಡಾಕ್ಟ್ರುಗಳಿಗೆಲ್ಲ ನಮಸ್ಕಾರ ಮಾಡಿ, ಅಪ್ಪ ಯಾವ ತಾಯಿ ಹೋಟೆಲ್ ಹುಟ್ಟಿದ್ದಾರೆ, ಈ ಪುಣ್ಯಾತ್ಮ ಭಗವಂತ ಕನಪ್ಪ ನಿಮ್ಮ ಮಗಲ್ಲ, ನಿಮ್ಮ ನಿಮ್ಮ ಹೋಟೆಲ್ ಹುಟ್ಟಿರೋ ನೀವು ಎಷ್ಟು ಪುಣ್ಯವಂತರು ನೋಡಿ ನೀವು. ಹಾಂ, ಅದಕ್ಕೆ ಹಂಗೆ ಹೇಳಿದ್ರು, ಹಂಗೆ ಹೇಳಿಬಿಟ್ಟು ಇವತ್ತು ಅವರು ಎಲ್ಲ ಕಣ್ಣೀರು ಹಾಕಿದ್ರು. ಆಗ ಸ್ವಲ್ಪ ಕಣ್ಣು ಬಿಟ್ಟು ಸ್ವಲ್ಪ ಶ್ವಾಸ ಆಡೋಕ್ಕಾಯ್ತು, ಭಗವಂತ ನೆನ್ಕೊಂಡ್ಮೇಲೆ ಎಲ್ಲರೂ ಶ್ವಾಸ ಆಡೋಕ್ಕಾಯ್ತು. ಶ್ವಾಸ ಆಡಿದ್ಮೇಲೆ ಆಗ ಆ ಕಡೆ ಈ ಕಡೆ ಸ್ವಲ್ಪ ಕೈ ಹಿಂಗಿದ್ದವು ಎಲ್ಲ ಹಿಂಗೆ ಆಡಿಸಿದ್ರು, ಹಿಂಗೆ ದುಂಡುವೆ ಸ್ವಲ್ಪ ಇಲ್ಲಿದ್ದು ಹಿಂಗೆ ಬರೋದು, ಇಲ್ಲಿ ತಿರ್ಗಾ ಮತ್ತೆ ಹೋಗೋದು, ಆ ಥರ ಹಿಂಗೆ ಚೊಟ್ಟೆ ಹಂಗಾಗ್ಬಿಟ್ಟು ಎಲ್ಲ ಬಾಯಿ ಮೇಲೆ ಕೈ ಮಡಿಕೊಂಡ್ರು ಸಾವಿರಾರು ಜನ ಅವತ್ತು ವಯಸ್ಸಿ ಅಲ್ಲ. ಹಂಗಾಯ್ತು ಸ್ವಾಮಿ. ಅವ್ರಿಗೆ ಯಾವ ವಯಸ್ಸಿಂದ ಆಯ್ತಾರೆ ಅನಿಸಿದ್ದು? ಯಾವ ವಯಸ್ಸಿಂದ ಆಯ್ತಾರೆ ಅವ್ರಿಗೆ ಅನಿಸಿದ್ದು ನಿಮಗೆ ಗೊತ್ತಾಗಿದ್ದು? ಯಾವ ವಯಸ್ಸು, ಯಾವ ವಯಸ್ಸು ಅವ್ರಿಗೆ ಎಷ್ಟನೇ ವಯಸ್ಸಿಂದ ಈ ಥರ ಎಲ್ಲ ಇದಾಗಿದ್ದು ಅಂತ, ಈ ಥರ ಶಕ್ತಿ ವಯಸ್ಸ? ಹಾಂ, ಎಷ್ಟನೇ ವಯಸ್ಸಿಂದ? ನಮ್ಮ ಗುಡ್ಡಪ್ಪನ ಅಪ್ಪಾಜಿ ಅವ್ರಿಗೆ. ಹೌದೌದು, ವಯಸ್ಸು ಅವ್ರ ವಯಸ್ಸು ತೀರ್ಹೋದ ವಯಸ್ಸು ಹೇಳಿದ ಇಲ್ಲ, ಅವ್ರಿಗೆ ಜ್ಞಾನೋದಯ ಆಗಿ ಅವ್ರಿಗೆ ಪವಾಡ ಎಲ್ಲ ಮಾಡಕ್ ಶುರು ಮಾಡಿದ್ರಲ್ಲ, ಅವರು ಪವಾಡ ಎಲ್ಲ ಮಾಡಕ್ ಶುರು ಆದ್ಮೇಲೆ ಎಷ್ಟನೇ ವಯಸ್ಸು, ಎಷ್ಟನೇ ವಯಸ್ಸಿಂದ ಶುರು ಮಾಡಿದ್ರು ಅಂತ? ಈಗ ಹೆರಿಗೆ ಆಯ್ತಲ್ಲ, ಹೆರಿಗೆ ಆದ್ಮೇಲೆ ಒಂದು 20 ದಿವಸ ಒಂದು ದಿವಸ ಒಂಥರ ತಪಸ್ ಮಾಡಿದ್ರು, ಎಲ್ಲ ಕೂತ್ಕೊಂಡು ತಪಸ್ ಮಾಡೋದು, ದೇವ್ರ ಮೇಲೆ ಭಕ್ತಿಯಾಗಿ ಎಲ್ಲ ಮಂಗಳಾರತಿ ಗಿಂಗಳಾರತಿ ಮಾಡೋದು, ಮಟ್ಟೋದು. ಯಾರು? ಮಗುಗೆ. ಮಗು ನಮ್ಮ ಹೆಂಗ್ಸ್ರಿ ಮಾಡೋದು. ಅವಾಗಲೇ ದೇವ್ರಂತ ಅನ್ಕೊಬಿಟ್ರ ಅವ್ರನ್ನ ಮಾಡೋದು, ಮಟ್ಟೋದು, ಭಗವಂತ ನೆನೆಯೋದು, ಭಗವಂತನ ಈ ಸೂರ್ಯದೇವರ ಕೈ ಮುಗಿಯೋದು, ಇವೆಲ್ಲ ನಮ್ಮ ಹೆಂಗಸರಿಗೆ ಹತ್ಕೊಬಿಡ್ತದೆ. ಅವ್ರಿಗೆ ಜ್ಞಾನ ಕೊಟ್ಬಿಟ್ಟ ದೇವರು. ಇನ್ನ ಇದಾರ ನಿಮ್ಮ ಹೆಂಗಸರು? ಅವರೇ ಅವರೇ. ಎಲ್ಲಿದ್ದಾರೆ? ಅವರೇ ಇಲ್ಲ, ಮನೇಲಿ ಅವರೇ. ಸರಿ ಸರಿ. ಅಲ್ಲ, ಆಮೇಲೆ ಇನ್ನು ಇವರು ನಿಮ್ಮ ಅಪ್ಪಾಜಿ ಅವರು ಯಾವಾಗ್ಲಿಂದ ಪವಾಡಗಳೆಲ್ಲ ಮಾಡಕ್ ಶುರು ಮಾಡಿದ್ರು ಅಂತ, ಎಷ್ಟನೇ ಬುದ್ಧಿ ಬಂದಾಗ್ಲಿಂದ ಮಾಡಿದ್ರ? ಬುದ್ಧಿ ಬಂದ್ಮೇಲೆ ಅಂದ್ರೆ ಈ ಸ್ಕೂಲ್ ಬಿಟ್ಬಿಟ್ರು. ಯಾವ ಸ್ಕೂಲ್ಗೆ ಹೋಗ್ತಾ ಇದ್ರು? ಹೈಸ್ಕೂಲ್ಗೆ. ಇಲ್ಲಿ ದರ್ಗಾ? ದರ್ಗಾ ಅಲ್ಲ, ಹುಣಸೂರಿಗೆ ಹೋದ್ರು. ಹುಣಸೂರಿನಲ್ಲಿ ಓದಿದ್ರು ಅವರು. ಹೋಗಿ ಅಲ್ಲಿ ಸ್ಕೂಲ್ ಬಿಟ್ಬಿಟ್ರು. ಕಾಲೇಜ್ಗೆ ಹೋಯ್ತು, ಕಾಲೇಜಿಂದ ಡಿಗ್ರಿ ಆಯ್ತು, ಡಿಗ್ರಿ ಆದ್ಮೇಲೆ ಕ್ಲೋಸ್ ಮಾಡ್ಬಿಟ್ರು ಈ ಸ್ಕೂಲ. ಅಲ್ಲಿ ಕ್ಲೋಸ್ ಮಾಡಿಬಿಟ್ಮೇಲೆ ಆಮೇಲೆ ಇಲ್ಲಿ ಭಗವಂತನ ಜ್ಞಾನಕ್ಕೆ ತಿರ್ಕೊಂಡ್ಬಿಟ್ರು. ಯತ್ಮಾಡೋ ಅಲ್ಲಾಡ್ನೇ ಇಲ್ಲ, ಮನೇಲಿ ತಪಸ್ ಮಾಡೋದು, ದೇವ್ರ ಜ್ಞಾನ ಮಾಡೋದು, ಎಷ್ಟೊತ್ತಿನಲ್ಲಿ ಬೇಕು ಗಂಧಕಡ್ಡಿ ಕರ್ಪೂರ ಗಂಧಕಡ್ಡಿ ಎಲ್ಲ ಉರಿಬೇಕು. ಅಯ್ಯೋ, ಅದು ಹೇಳಿದ್ರೆ ಆಶ್ಚರ್ಯ ಸ್ವಾಮಿ, ಭಾಳ ಆಶ್ಚರ್ಯ ಅದು ಹೇಳಿದ್ರೆ. ಆಮೇಲೆ ತಾರಿಯ ವೃಕ್ಷ ಇದೆ ಅಲ್ಲಿ, ತಾರಿಯ ವೃಕ್ಷದ ತಾವು ಹೋಗೋದು, ತಾರಿಯ ವೃಕ್ಷದ ತಾವು ಪ್ರದಕ್ಷಿಣೆ ಒಂದು 20-25 ಪ್ರದಕ್ಷಿಣೆ ಮಾಡೋದು ಅವರು, ಅಲ್ಲಿ ಗಂಧಕಡ್ಡಿ ಕರ್ಪೂರ ಎಲ್ಲ ಅಲ್ಲಿ ಉರಿಸೋದು. ಯಾಕೆ ಹೇಳ್ತೀರಿ ಅದನ್ನೆಲ್ಲ? ಯಾಕೆ ಹೇಳೋಕ್ಕೆ ಅಸಾಧ್ಯ. ಆ ರೀತಿ ಮಾಡಿದ್ರು, ಏನೋ ಮಾಡಿ ಇವತ್ತು ಅವರು ಸ್ವಲ್ಪ ಮರೆಯಾಗ್ಬಿಟ್ರು. ಮರೆಯಾಗ್ಬಿಟ್ರು, ತಿರ್ಗಾ ಪುನರ್ರೂಪಿ ಜನ್ಮ ತಾವು ಬರ್ತೀರಿ ಅಂತೇಳಿ ಐಕ್ಯ ಅದು. ಇವ್ರು ಕೇಳ್ಕೊಳ್ಳಿ ಅಂದರು ಜನಗಳೆಲ್ಲ, ಅಪ್ಪ ಐಕ್ಯ ಆಯ್ತೀನಿ ಕಣ್ರಪ್ಪ, ಕೇಳ್ಕೊಳ್ಳಿ, ಮುಂದೆ ನೀವು ಏನೇನು ಅನುಭವಿಸ್ಬೇಕು ಅನುಭವಿಸಿ ಎಲ್ಲ ನಿಮ್ಮ ಕಣ್ಮುಂದೆ ತೋರ್ಬಿಡ್ತೀನಿ ಮುಂದೆ ಅಂದರು. ಎಲ್ರಿಗೂ ಹೇಳಿದ್ರು, ಪ್ರಜೆಗಳಿಗೆಲ್ಲ ಪುಂಡರ್ಸ್ಕೊಂಡಂಗೆ, ಒಬ್ರು ಕೇಳಲಿಲ್ಲ. ನೀವಿದ್ದಂಗೆ ನಮ್ದೇನಿಲ್ಲ ಸ್ವಾಮಿ ಅಂತ ಎಲ್ಲ ಕೈ ಮುಗಿಯವ್ರು. ಆಗ ನೀವು ಕೇಳ್ಕೊಂಡ್ರಪ್ಪ, ನಾನು ಐಕ್ಯ ಆಯ್ತೀನಿ ಕಣ್ರಪ್ಪ, ನೀನೆಲ್ಲ ಒಂದು ಕ್ಷಣ ಮಾತ್ರ ಅಂದರೆ ಒಂದು ವಾರದೊಳಗೆ ನಾನು ಐಕ್ಯ ಆಗೋದು, ನೀವು ಅಷ್ಟರಲ್ಲಿ ನಮ್ಮ ತಾವ್ ಏನು ಬೇಕೋ ಬೇಡ್ಕೊಳ್ರು. ವಶಿ ಹೇಳಿಲ್ಲ, ಯಾರು ಏನು ಬೇಡ್ಕೊಂಡಿಲ್ವಾ? ಯಾರು ಬೇಡಲಿಲ್ಲ. ನೀವಿದ್ದಂಗೆ ನಮ್ಗೇನು ಒಂದು ನಮಸ್ಕಾರ ಮಾಡ್ಕೊಳ್ಳೋದು ಬರು ಹಂಗೆ ಮಾಡು. ಹಂಗೆ ಏನು ಮಾಡಿರಿ? ಫೋಟೋದಲ್ಲಿರೋರು ಅವರೇನಾ?
ನಿಮ್ಮ ಪೂರ್ತಿ ಹೆಸರೇನು ಗೌಡ್ರೆ? ನನ್ನ ಹೆಸರು ಅಜ್ಜೇಗೌಡರು ಅಂತ. ಅಜ್ಜೇಗೌಡರು ಸಣ್ಣೇಗೌಡರ ಕಾಲೋನಿ. ಸಣ್ಣೇಗೌಡರ ಕಾಲೋನಿ ಅಜ್ಜೇಗೌಡರು. ಇದು ಮುಂಚೆಯಿಂದನು ಅದೇ ಇದೇ ಹೆಸರ ಈ ಊರಿಗೆ ಸಣ್ಣೇಗೌಡರ ಕಾಲೋನಿ ಅಂತಾನೇನ? ಅದು ಮುಂಚೆಯಿಂದ ಅದೇ ಹೆಸರು ಇತ್ತು. ಮಧ್ಯದಲ್ಲಿ ಗಾಂಧಿನಗರ ಅಂತ ಹಾಕಿದ್ರು ಸರ್ಕಾರದವರು. ಈಗ ಅವರು ತಿರ್ಗಿ ಅದೇ ಹೆಸರು ಬೇಕು ಅಂತ ಅಲ್ಲಿ ಸ್ವಲ್ಪ ಸಣ್ಣೇಗೌಡರು ಅಂದ್ರೆ ಸ್ವಲ್ಪ ಆಗ ಹಿಂದಿನಿಂದಲೂ ಇದ್ರಲ್ಲಿ ಆ ಜಾಗದಲ್ಲಿ ಅವರು. ಆಮೇಲೆ ನಾವು ಬಂದದ್ದು ಸೆಟ್ಟಳ್ಳಿಯಿಂದ. ನಾವು ಬಂದಿದ್ದು ಬೆಟ್ಟಪುರದ ಹತ್ರ ಸೆಟ್ಟಳ್ಳಿ. ಓ, ಬೆಟ್ಟದಪುರದ ಹತ್ರ ಸೆಟ್ಟಳ್ಳಿಯವರ ನೀವು? ಸೆಟ್ಟಳ್ಳಿಯವರು ನಾವು. ಓ ಹೋ ಹೋ, ಸೆಟ್ಟಳ್ಳಿಯಿಂದ ಇಲ್ಲಿ ಗದ್ದೆಗೆ ಸರ್ವಾಗಿ ಬಂದೋ ಇಲ್ಲಿ. ಓ ಸರಿ ಸರಿ, ಗದ್ದೆ ಮಾಡಿಕೊಂಡು ನಾಲ್ಕೈದು ಎಕರೆಯ ಸರಿ ಗದ್ದೆ ಮಾಡಿಕೊಂಡು ಆಮೇಲೆ ನಾನು ಒಬ್ಬ ಬಂದಿದ್ದು. ನಾವು ಐದು ಜನ ತಮ್ಮದಿರು ಪಂಚ ಪಾಂಡವರು ಹಂಗೆ ನಾನೇ ಕೊನೆಯವನು. ನಮ್ಮ ಮನೆಯಿಂದ ನಾಲ್ಕು ಜನ ತೀರೋಗ್ಬಿಟ್ರು ಅವರು. ನಾವು ಐದು ಜನ ಹುಟ್ಟಿ ಎಲ್ಲ ಒಂದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದವ್ರು ನಾವು. ಐದು ಜನ ಮಕ್ಕಳುಗಳು, ಐದು ಜನ ಅವ್ರ ಹೆಂಗಸರುಗಳು, ಎಲ್ಲ ಪೂರ್ತಿ ಒಂದೇ ಕುಟುಂಬದಲ್ಲಿ ನಾವು ಭಾರಿ ವರ್ಷ ಒದ್ದಾಡಿದ್ರು. ಈಗ ಇದಕ್ಕೆ ದೇವರೂರು ಅಂತ ಇವ್ರ ಅಪ್ಪಾಜಿ ಅವರೇ ಮಾಡಿದ್ದ ಹೆಸರು? ಅಪ್ಪಾಜಿ ಅವರ ಹೆಸರು ಕಣ್ಣ ಅವರೇ ನಾಮಕರಣ ಮಾಡಿದ್ದ. ದೇವರೂರು ಅಂತ, ದೇವರೂರು ಅಂತ ನಾಮಕರಣ ಅವರೇ ಇಟ್ಟಿತ್ತು ಅವರೇ. ಸರಿ ಸರಿ ಸರಿ.